Today we are going to discuss the first unit of that SSLC class, that is arithmetic progression. SSLC ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಇರ್ತವೆ, ಪ್ರೊಬ್ಯಾಬಿಲಿಟಿ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ದೇರ್ ಆರ್ ತ್ರೀ ಫಾರ್ಮುಲಾ ಸ್ಪೆಷಲಿ. ಸೊ ದ ಫಸ್ಟ್ ಫಾರ್ಮುಲಾ ಈಸ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಟು ಫೈಂಡ್ ದ ಎನ್ ನಂಬರ್ ಆಫ್ ಟರ್ಮ್ಸ್. ದೆನ್ ಸೆಕೆಂಡ್ ಫಾರ್ಮುಲಾ ಈಸ್ ಎಸ್ ಎನ್ ಟು ಫೈಂಡ್ ದ ಸಮ್ ಆಫ್ ಎನ್ ನಂಬರ್ ಆಫ್ ಟರ್ಮ್ಸ್, ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಬ್ರಾಕೆಟ್ ಟು ಎ ಪ್ಲಸ್ ರೌಂಡ್ ಬ್ರಾಕೆಟ್ ಎನ್ ಮೈನಸ್ ಒನ್ ಇನ್ ಟು ಡಿ. ಇದು ಎಸ್ ಎನ್ ಫಾರ್ಮುಲಾ. ಅದೇ ರೀತಿಯಾಗಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಾಗ ಯಾವ ರೀತಿ ನಾವು ಎಸ್ ಎನ್ ಕಂಡುಹಿಡಿಬೇಕು ಅನ್ನೋದನ್ನು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್ ಅಥವಾ ಎ ಪ್ಲಸ್ ಎಲ್ ಅಂತಲೂ ಹೇಳ್ತೀವಿ. ಸೊ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ಸೊ ದೀಸ್ ಆರ್ ದ ತ್ರೀ ಫಾರ್ಮುಲಾಸ್ ವಿಚ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಟು ಫೈಂಡ್ ದ ವ್ಯಾಲ್ಯೂಸ್, ಎನ್ ನಂಬರ್ ಆಫ್ ಟರ್ಮ್ಸ್, ಸಮ್ ಆಫ್ ನಂಬರ್ ಆಫ್ ಟರ್ಮ್ಸ್, ಅಥವಾ ಎನ್ ಕಂಡುಹಿಡಿಯೋದು, ಡಿ ಕಂಡುಹಿಡಿಯೋದು, ಕಾಮನ್ ಡಿಫ್ರೆನ್ಸ್, ಇವುಗಳ ಬಗ್ಗೆ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ಸೊ ಫಸ್ಟ್ ಕ್ವಶನ್ ಈಸ್ ಇನ್ ಎನ್ ಎ ಪಿ. ದ ಫಸ್ಟ್ ಕ್ವಶನ್ ಈಸ್ ಇಫ್ ಎನ್ ಎ ಪಿ ಈಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಮೈನಸ್ ಒನ್ ಆ್ಯಂಡ್ ಎನ್ ಎನ್ ಇಸ್ ಈಕ್ವಲ್ ಟು 99, ದೆನ್ ದ ವ್ಯಾಲ್ಯೂ ಆಫ್ ಎನ್ ಈಸ್. ದ ಫಸ್ಟ್ ಕ್ವಶನ್ ಈಸ್, ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್. A, if an is equal to n square minus 1 and an is equal to 99, then find the value of n. So, ಇಲ್ಲಿ n ಬೆಲೆಯನ್ನು ಕಂಡುಹಿಡಿಬೇಕಾಗುತ್ತೆ. an ಬೆಲೆಯನ್ನು ಕೊಟ್ಟಿದ್ದಾರೆ, they have given the value of an. an is equal to n square minus 1 ಆದಾಗ an is equal to 99 ಇದೆ, ಹಾಗಿದ್ದರೆ n ಬೆಲೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸೊ ದ ಆಪ್ಷನ್ಸ್ ಆರ್ a is equal to 100, ಸೆಕೆಂಡ್ ಆಪ್ಷನ್ b equal to 10, ಥರ್ಡ್ ಆಪ್ಷನ್ ಸಿ ಈಸ್ ಈಕ್ವಲ್ ಟು 9, ಆ್ಯಂಡ್ ದ ಫೋರ್ತ್ ಆಪ್ಷನ್ ಈಸ್ 99, ಡಿ ಈಸ್ ಈಕ್ವಲ್ ಟು 99. ನಾವು ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ an, an ಬೆಲೆ 99 ಈಕ್ವಲ್ ಟು ಎನ್ ಸ್ಕ್ವೇರ್ ಮೈನಸ್ 1 ಇದೆ. ಸೊ 99 ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಮೈನಸ್ 1, ಟೇಕ್ ದಟ್ ಮೈನಸ್ 1 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಸೊ ದಟ್ ವಿಲ್ ಬಿಕಮ್ ಪ್ಲಸ್. ಸೊ 99 ಪ್ಲಸ್ 1 ಈಸ್ 100, ಸೊ 100 ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಬಟ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎನ್, ಎನ್ ಬೆಲೆಯನ್ನು ತೆಗಿಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ ಎನ್ ಅಂದರೆ ಎನ್ ಸ್ಕ್ವೇರ್, ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಇದೆ, ಎನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100, ದಟ್ ಈಸ್ ಪ್ಲಸ್ ಆರ್ ಮೈನಸ್ 10. ಸೊ ಎನ್ ಕೆನಾಟ್ ಬಿ ನೆಗೆಟಿವ್, ಎನ್ ಬೆಲೆ ನೆಗೆಟಿವ್ ಇರಲಿಕ್ಕೆ ಸಾಧ್ಯವಿಲ್ಲ ನಂಬರ್ ಆಫ್ ಟರ್ಮ್ಸ್. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ, ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಎನ್ ಇಸ್ ಈಕ್ವಲ್ ಟು 10. ಸೊ ಈ ರೀತಿಯಾಗಿ ವ್ಯಾಲ್ಯೂ ಆಫ್ ಎನ್ ಅನ್ನು ಕಂಡುಹಿಡಿತೀರಿ. ಕಮ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 2. ದ ಸೆಕೆಂಡ್ ಕ್ವಶನ್ ಈಸ್ ಇಫ್ an ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಮೈನಸ್ 1, ದೆನ್ ದ ವ್ಯಾಲ್ಯೂ ಆಫ್ ಫಿಫ್ತ್ ಟರ್ಮ್ ಈಸ್. ದ ಆಪ್ಷನ್ಸ್ ಆರ್ a ಇಸ್ ಈಕ್ವಲ್ ಟು 45, ಸೆಕೆಂಡ್ ಆಪ್ಷನ್ b 46, ಥರ್ಡ್ ಆಪ್ಷನ್ c 48, ಆ್ಯಂಡ್ ಫೋರ್ತ್ ಆಪ್ಷನ್ ಈಸ್ 49. ಸೊ an ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಮೈನಸ್ 1 ಇದೆ, ಇಲ್ಲಿ ನಮ್ಮ ಒಂದು ಈ ಸಮಾಂತರ ಸರಣಿಯ ಐದನೇ ಪದವನ್ನು ಕಂಡುಹಿಡಿಬೇಕು. ಸೊ ಎನ್ ಇದ್ದಲ್ಲಿ ನೀವು 5 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಎನ್ ಸ್ಥಾನದಲ್ಲಿ, ಎನ್ ಸ್ಥಾನದಲ್ಲಿ 5, ಎ 5 ಇಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ ಎನ್ ವ್ಯಾಲ್ಯೂ ಇಸ್ 5, ದಟ್ ಈಸ್ 5 ಸ್ಕ್ವೇರ್ ಮೈನಸ್ 1, 2 ಇಂಟು 5 ಸ್ಕ್ವೇರ್ ಇಸ್ 25 ಮೈನಸ್ 1, ದೆನ್ 25 ಇಂಟು 2 ಇಸ್ 50, 50 ಮೈನಸ್ 1, ದಟ್ ಈಸ್ ನಥಿಂಗ್ 49. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ, ವ್ಯಾಲ್ಯೂಸ್ ಏನನ್ನು ಕೊಟ್ಟಿದ್ದಾರೆ ಆ ಬೆಲೆಗಳನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನನ್ನು ಕೇಳಿದ್ದಾರೆ ಅದನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಿದರೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳಿವೆ. ಸೊ ನೀವು ಇವನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನಾವು ದ ಪ್ರಾಬ್ಲಮ್ ನಂಬರ್ 3rd ಈಸ್ ಇಫ್ an ಇಸ್ ಈಕ್ವಲ್ ಟು 2n ಪ್ಲಸ್ 1, ದೆನ್ ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್ ಆಫ್ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. an ಇಸ್ ಈಕ್ವಲ್ ಟು 2n ಪ್ಲಸ್ 1 ಆದಾಗ ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನು ಅನ್ನುವಂಥದ್ದು. ಸೊ ಆಪ್ಷನ್ಸ್ ಆರ್ 3, 5, 2, 1. ಸೊ ದೇರ್ ಆರ್ 4 ಆಪ್ಷನ್ಸ್ ದೇ ಆರ್ ಗಿವನ್. ವಿ ಹ್ಯಾವ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಸೊ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾದ್ರೆ, ಸೊ ವಿ ಮಸ್ಟ್ ನೋ ಅಟ್ ಲೀಸ್ಟ್ 2 ಟರ್ಮ್ಸ್, ಕಾನ್ಸಿಕ್ಯೂಟಿವ್ ಟರ್ಮ್ಸ್, ಒಂದಾದ ನಂತರ ಮತ್ತೊಂದು ಬರುವಂಥ ಟರ್ಮ್ಸ್ ನಮಗೆ ಗೊತ್ತಿರಬೇಕು. ಅಥವಾ ಅಂದರೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್, ಅಥವಾ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್, ಥರ್ಡ್ ಟರ್ಮ್ ಫೋರ್ತ್ ಟರ್ಮ್, ಯಾವುದಾದ್ರೂ ಎರಡು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಕ್ರಮಾನುಗತವಾಗಿರುವಂತಹ ಪದಗಳು ನಮಗೆ ಗೊತ್ತಿದ್ದರೆ ಅವುಗಳ ನಡುವಿನ ವ್ಯತ್ಯಾಸವನ್ನು ನಾವು ತೆಗೆಯಬಹುದು. ಸೊ ಇಲ್ಲಿ ಎನ್ ಸ್ಥಾನದಲ್ಲಿ 1 ಮತ್ತು 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಬರ್ತದೆ, ಅವುಗಳಲ್ಲಿ ನಾವು ಒಂದರಲ್ಲಿ ಒಂದು ಮೈನಸ್ ಮಾಡಿಬಿಟ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಲೆಟ್ಸ್ ಫೈಂಡ್ ದ ಫಸ್ಟ್ ಟರ್ಮ್ ಹಿಯರ್. ಸೊ an a1 ಇಸ್ ಈಕ್ವಲ್ ಟು 2 ಇಂಟು 1 ಈಸ್ 2 ಪ್ಲಸ್ 1, ದಟ್ ಈಸ್ 2 ಪ್ಲಸ್ 1 ಈಸ್ ನಥಿಂಗ್ ಬಟ್ 3. ಸೊ ದ ಫಸ್ಟ್ ಟರ್ಮ್ ಈಸ್ 3.
Now come to the find second term, a2 is equal to 2 into 2, 4, 4 plus 1 is 5. So first term is 3 and second term is 5. So what is the difference between these two terms? Difference is nothing but a2 minus a1. So that is 5 minus 3 is nothing but 2. 3 is nothing but 2. So the option C is the correct answer. C is the correct answer. Now come to the, what is the general form of the arithmetic progression? So they have given the four options here. A minus D, A minus 2D, A minus 3D. Second option is A plus D, A plus 2D, A plus 3D. So then third option is AR square, AR cube, AR raised to 4, ee riti ide. And fourth option is none of these. Idaralli yavudu sari illa anta heli. So we know that the general form of the arithmetic progression, samantar sridhi vandu samanya roopa A plus D, A plus 2D, A plus 3D. So this is the correct option, that is B option is correct. Now come to the next question. In an AP arithmetic progression, if the common difference is 3 and A is equal to 1, the first term is 1, find the 10th term. So namu formula gortide igagle, that is an is equal to a plus n minus 1 into d. Namu yav term kandidibekagirtidala adikita one less agutte andre a10 is equal to a plus 9d. If we want to find the 5th term, a plus 4d. If we want to find the 7th term, that will be a plus 6d. Yakandre n minus 1 alli value anna subtract madidaga one kadime agibidutte. So 10th term is nothing but a plus 9d. So a matu d beleyana substitute madona. So a value is 1 and d value is 3 they have given. Now a value is 1 plus 9 into d value is 3, 9 into 3 is 27. So 27 plus 1 is nothing but 28. So the right option is 28. The first option is 28. So the 10th term of this AP is 28. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಸಮಸ್ಯೆಗಳನ್ನು ನಾನು ನಿಮಗೆ ವೈಟ್ ಬೋರ್ಡ್ ಮೇಲೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಕಮ್ ಟು ದ್ಯಾಟ್ ಒನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವಿಶ್ ಯು ಆಲ್ ದ ಬೆಸ್ಟ್. ಟೇಕ್ ಕೇರ್. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 20, x + 1, 4 ಆರ್ ಇನ್ ಎ ಪಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಈ ಕೊಟ್ಟಿರುವಂಥ ಸಮಸ್ಯೆಯಲ್ಲಿ 20, x + 1, 4 are in AP. ಇವು ಸಮಾಂತರ ಶ್ರೇಣಿಯಲ್ಲಿವೆ. ಹಾಗಿದ್ರೆ ಇಲ್ಲಿ ಎಕ್ಸ್ನ ಬೆಲೆ ಏನು ಅಂತೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿ ಮಸ್ಟ್ ನೋ ದ ಕಂಡೀಷನ್. ಏನು ಪಾತಂದರೆ ಇಫ್ ದೀಸ್ ಟರ್ಮ್ಸ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಇವುಗಳ ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ ಎಲ್ಲ ಕಡೆ ಒಂದೇ ಆಗಿರ್ತದೆ. ಸೊ ಸಮಾಂತರ ಶ್ರೇಣಿ ಅಂದ್ರೆ ಏನಪ್ಪಾ ಅಂತಂದರೆ ಅನುಕ್ರಮ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸವು ಒಂದೇ ಆಗಿರಬೇಕು. ಹಾಗಿದ್ರೆ ಇದು ಟರ್ಮ್ ನಂಬರ್ 1 A1 ಅಂತ ತಿಳ್ಕೊಳ್ಳೋಣ, A2 ಅಂತ ತಿಳ್ಕೊಳ್ಳೋಣ, ಇದು A3 ಅಂತ ತಿಳ್ಕೊಳ್ಳೋಣ. ನಾವು ಇಫ್ ಇಟ್ ಈಸ್ ಇನ್ AP, ಇದು ಸಮಾಂತರ ಶ್ರೇಣಿಯಲ್ಲಿದ್ದರೆ ಸೊ A2 ಮೈನಸ್ A1 ಮಸ್ಟ್ ಬಿ ಈಕ್ವಲ್ ಟು A3 ಮೈನಸ್ A2. ಈ ಎರಡು ಕ್ರಮಾನು ಪದಗಳ ನಡುವಿನ ವ್ಯತ್ಯಾಸ, ಈ ಎರಡು ಕ್ರಮಾನು ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರಬೇಕು. ದ ಡಿಫ್ರೆನ್ಸ್ ಶುಡ್ ಬಿ ಸೇಮ್. ಸೊ ನಾವು A2 ಮೈನಸ್ A1, ದಟ್ ಈಸ್ x + 1 ಮೈನಸ್ A1 ಈಸ್ 20 ಈಕ್ವಲ್ ಟು ಸೈನ್ ಆ್ಯಸ್ ಇಟ್ ಈಸ್. ನಾವು A3 ಮೈನಸ್ A2, A3 ವ್ಯಾಲ್ಯೂ ಈಸ್ 4 ಮೈನಸ್ ಸೈನ್, A2 ವ್ಯಾಲ್ಯೂ ಈಸ್ x + 1. ವಿ ವಿಲ್ ಪುಟ್ ದ ಬ್ರಾಕೆಟ್ ಫಾರ್ ದಟ್ ಒನ್ ಬಿಕಾಸ್ ದೇರ್ ಇಸ್ ಅ ಮೈನಸ್ ಸೈನ್. ನಾವು x + 1 ಮೈನಸ್ 20 ಇದೆ. ಸೊ ಮೈನಸ್ 20 ಪ್ಲಸ್ 1 ಅಂದರೆ ಅದೆಷ್ಟಾಯಿತು? ಮೈನಸ್ 19 ಆಯ್ತು. ದಟ್ ಈಸ್ x - 19 ಈಕ್ವಲ್ ಟು 4. ಟೇಕ್ ದಟ್ ಮೈನಸ್ ಸೈನ್ ಇನ್ ಸೈಡ್. ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 1. ನಾವು ಟೇಕ್ ಎಕ್ಸ್ ಟರ್ಮ್ಸ್ ಆನ್ ಒನ್ ಸೈಡ್ ಆ್ಯಂಡ್ ನಂಬರ್ಸ್ ಆನ್ ದ ಅನದರ್ ಸೈಡ್. ನಾವು ಮೈನಸ್ ಎಕ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರೋಣ, ಪ್ಲಸ್ ಎಕ್ಸ್ ಆಗುತ್ತೆ. ಮೈನಸ್ 19 ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ, ಪ್ಲಸ್ 19 ಆಗುತ್ತೆ. 4 ಮೈನಸ್ 1 ಈಸ್ 3. ಸೊ 19 ಪ್ಲಸ್ 3 ದಟ್ ವಿಲ್ ಬಿ 22. x + x ಈಸ್ ನಥಿಂಗ್ ಬಟ್ 2x. ನಮಗೆ ಬೇಕಾಗಿರುವಂಥದ್ದು ವ್ಯಾಲ್ಯೂ ಆಫ್ ಎಕ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 22 ಅಪಾನ್ 2. ಟೇಕ್ ದಿಸ್ 2 ಟು ದ ಡಿನಾಮಿನೇಟರ್. 2 1 ಝ 2,
11 ಜೊ ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 11. ಆದ್ದರಿಂದ ಎಕ್ಸ್ನ ಬೆಲೆ 11. ಕೊಟ್ಟಿರುವಂಥ ಆಪ್ಷನ್ಸ್, ಫಸ್ಟ್ ಆಪ್ಷನ್ ಈಸ್ 11. ಮೊದಲನೇ ಆಪ್ಷನ್ ಏನಿದೆ, 11 ಇದೆ. ಸೊ 11 ಇಸ್ ದ ರೈಟ್ ಆನ್ಸರ್. ನಿಮಗೆ ಈಗಾಗಲೇ ಓ ಎಮ್ ಆರ್ ಶೀಟಲ್ಲಿ ಯಾವ ರೀತಿ ನಾವು ಆನ್ಸರ್ಸನ್ನು ಶೇಡ್ ಮಾಡಬೇಕು, ಮಾರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ನನ್ನು, ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೀನಿ. ನೀವು ಅದರ ಬಗ್ಗೆ ನೀವು ವಿಡಿಯೋಗಳನ್ನು ನೋಡಬಹುದು, ಯಾವ ರೀತಿ ನಾವು ಓ ಎಮ್ ಆರ್ ಶೀಟಲ್ಲಿ ಆನ್ಸರ್ಸನ್ನು ಮಾರ್ಕ್ ಮಾಡಬೇಕು, ಯಾವ ರೀತಿ ಕ್ವಶನ್ ಪೇಪರ್ ಇರ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯು ಹ್ಯಾವ್ ಟು ಜಸ್ಟ್ ಶೇಡ್ ದ್ಯಾಟ್ ಒನ್. ನಿಮಗೆ ಆಪ್ಷನ್ಸ್ ಇರ್ತವೆ ಬಿಟ್ವೀನ್ ಎ ಫೈವ್ ಎ ಸೆವೆನ್ ಆ್ಯಂಡ್ ಕಾಮನ್ ಡಿಫ್ರೆನ್ಸೀಸ್. ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಫೈವ್ ಐದನೇ ಪದ, ಎ ಸೆವೆನ್ ಏಳನೇ ಪದ ಮತ್ತು ಸಾಮಾನ್ಯತೆ ಡಿ ಇವುಗಳ ನಡೆಯಿರುವಂಥ ಸಂಬಂಧ ಏನು, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಆಲ್ ದ ಥಿಂಗ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನೋಡಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ವಿ ವಿಲ್ ಸಾಲ್ವ್ ದಿಸ್ ಒನ್. ಇನ್ ಎ ಪಿ ದ ರಿಲೇಷನ್ ಬಿಟ್ವೀನ್ ಫಿಫ್ತ್ ಟರ್ಮ್ ಸೆವೆಂತ್ ಟರ್ಮ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್, ಏಳನೇ ಪದ ಐದನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಇವುಗಳ ನಡೆಯುವಂಥ ಸಂಬಂಧ ಏನು ಅಂತ. ಸೊ ಎ ಸೆವೆನ್ ಅನ್ನೋದನ್ನು ನಾವು ಯಾವ ರೀತಿ ಬರೀಬಹುದು, ಎ ಸೆವೆನ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎ ಪ್ಲಸ್ ಸಿಕ್ಸ್ ಡಿ. ಸೊ ಎ ಸೆವೆನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಕ್ಸ್ ಡಿ ಯಾವುದು ಆಗುತ್ತೆ, ಅದು ಏನಾಗುತ್ತೆಪ್ಪ ಅಂತಂದರೆ ಇವುಗಳ ನಡುವಿನ ಸಂಬಂಧ ಅಂತ ಹೇಳಬಹುದು. ಸೊ ಇವಾಗ ಚೆಕ್ ಮಾಡಿ ನೋಡೋಣ, ಇಲ್ಲಿ ಎ ಫೈವ್ ಈಕ್ವಲ್ ಟು ಇದೆ, ಎ ಫೈವ್ ಈಕ್ವಲ್ ಟು ಇದೆ, ಇವೆರಡೂ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎ ಸೆವೆನ್ ಎ ಸೆವೆನ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ಸರಿ ಉತ್ತರ. ಸೊ ವಿ ಕ್ಯಾನ್ ಗೆಸ್ ದಟ್ ಒನ್. ಸೊ ಇಲ್ಲಿ ಎ ಸೆವೆನ್ ಇಸ್ ಈಕ್ವಲ್ ಟು ಎ ಫೈವ್ ಪ್ಲಸ್ ತ್ರೀ ಡಿ ಇದೆ. ಎ ಫೈವ್ ಅಂದರೆ ಏನು, ಎ ಫೈವ್ ಮೀನ್ಸ್ ದಟ್ ಈಸ್ ಎ ಪ್ಲಸ್ ಫೋರ್ ಡಿ, ಒಂದು ಕಡಿಮೆ ಮಾಡಬೇಕು. ಸೊ ಎ ಪ್ಲಸ್ ಫೋರ್ ಡಿ ಪ್ಲಸ್ ತ್ರೀ ಡಿ ಇಟ್ ವಿಲ್ ಬಿ ಎ ಪ್ಲಸ್ ಸೆವೆನ್ ಡಿ ಆಯಿತು. ನಮಗೇನು ಬೇಕು, ಎ ಪ್ಲಸ್ ಸಿಕ್ಸ್ ಡಿ ಬರಬೇಕು. ಸೊ ಇದೇನಾಗುತ್ತೆ, ಎ ಪ್ಲಸ್ ಫೋರ್ ಡಿ ಪ್ಲಸ್ ತ್ರೀ ಡಿ ಇಟ್ ವಿಲ್ ಬಿ ಎ ಪ್ಲಸ್ ಸೆವೆನ್ ಡಿ ಆಯಿತು. ಸೊ ದಿಸ್ ಕೆನಾಟ್ ಬಿ ದ ರೈಟ್ ಆನ್ಸರ್, ರೈಟ್. ಇವಾಗ ಎ ಸೆವೆನ್ ಅಂದರೆ ಇಲ್ಲಿ ಎ ಫೈವ್ ಎಷ್ಟಾಗುತ್ತೆ ನೋಡಿರಿ, ಎ ಫೈವ್ ಅಂದರೆ ಎ ಪ್ಲಸ್ ಒಂದು ಕಡಿಮೆ ಮಾಡಿದರೆ ಎ ಪ್ಲಸ್ ಫೋರ್ ಡಿ ಆಯಿತು. ಸೊ ದಿಸ್ ಇದನ್ನು ಸಾಲ್ವ್ ಮಾಡೋಣ. ಎ ಸೆವೆನ್ ಈಕ್ವಲ್ ಟು ಫಿಫ್ತ್ ಟರ್ಮ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಫೋರ್ ಡಿ ಪ್ಲಸ್ ಟೂ ಡಿ. ಸೊ ಈಕ್ವಲ್ ಟು ಎ ಆ್ಯಸ್ ಇಟ್ ಈಸ್, ಫೋರ್ ಡಿ ಪ್ಲಸ್ ಟೂ ಡಿ ಈಸ್ ಸಿಕ್ಸ್ ಡಿ. ಹಾಗಿದ್ರೆ ಎ ಸೆವೆನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಕ್ಸ್ ಡಿ. ಈ ರಿಲೇಷನ್ ನಮಗೆ ಸರಿ ಬಂತದೆ. ಸೊ ದ ರೈಟ್ ಆನ್ಸರ್ ಈಸ್ ಎ ಸೆವೆನ್ ಈಸ್ ಈಕ್ವಲ್ ಟು ಎ ಫೈವ್ ಪ್ಲಸ್ ಟೂ ಡಿ. ಸೊ ಯು ಹ್ಯಾವ್ ಟು ಶೇರ್ ದ ರೈಟ್ ಆನ್ಸರ್, ಕಂಪ್ಲೀಟಾಗಿ ಶೇರ್ ಮಾಡಬೇಕು, ಓ ಎಮ್ ಆರ್ಸ್ನಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡಬೇಕು. ಸೊ ನಾವು ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ ಆ್ಯಂಡ್ ಎ ಪಿ. ಇಫ್ ಎಸ್ ಫೈವ್ ಇಸ್ ಈಕ್ವಲ್ ಟು 35, ಅಂದರೆ ಸಮ್ ಆಫ್ ಫೈವ್ ಟರ್ಮ್ಸ್, ಐದು ಪದಗಳ ಮೊತ್ತ 35 ಜೊತೆಗೆ ನಾಲ್ಕು ಪದಗಳ ಮೊತ್ತ 22 ಆದರೆ ಆ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಫಿಫ್ತ್ ಟರ್ಮ್ ಆಫ್ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಸಮ್ಮನ್ನು ಕೊಟ್ಟಾಗ ಹೌ ಟು ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಇವಾಗ ಫಿಫ್ತ್ ಟರ್ಮ್ ಕೇಳಿದ್ದಾರೆ ಪಾತಂದರೆ ದಟ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಫಿಫ್ತ್ ಟರ್ಮ್ ಆ್ಯಂಡ್ ಫೋರ್ತ್ ಟರ್ಮ್. ಒಂದು ವೇಳೆ ಟೆಂತ್ ಟರ್ಮ್ ಕೇಳಿದ್ದ ಪಾತಂದರೆ ಅವಾಗ ನೀವೇನು ಮಾಡಬೇಕು, ಎಸ್ ಟೆನ್ ಮತ್ತು ಎಸ್ ನೈನ್ ಕೊಟ್ಟಿರ್ತಾರೆ ಅಥವಾ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಅದರ ಬೇರೆ ಪ್ರಾಬ್ಲಮ್ ಇದ್ದರೆ. ಸೊ ಎಸ್ ಟೆನ್ ಮೈನಸ್ ಎಸ್ ನೈನ್ ಮಾಡಿದರೆ ಟೆಂತ್ ಟರ್ಮ್ ಎ ಟೆನ್ ಸಿಗುತ್ತೆ, ಯಾವಾಗ ಸಮ್ಮನ್ನು ಕೊಟ್ಟಾಗ. ಸೊ ನಾವು ದ ಫಿಫ್ತ್ ಟರ್ಮ್ ಈಸ್ ಫಾರ್ ದಿಸ್ ಪ್ರಾಬ್ಲಮ್ ಎ ಫೈವ್ ಈಸ್ ಈಕ್ವಲ್ ಟು ದಟ್ ಈಸ್ ಎಸ್ ಫೈವ್ ಮೈನಸ್ ಎಸ್ ಫೋರ್. ಸೊ ಫಿಫ್ತ್ ಟರ್ಮ್ ಈಸ್ 35 ಮೈನಸ್ ಫೋರ್ತ್ ಟರ್ಮ್ ಈಸ್ 22. ಸೊ 35 ಅಲ್ಲಿ 22 ಮೈನಸ್ ಮಾಡಿದರೆ 5 ಮೈನಸ್ 2 ಈಸ್ ನಥಿಂಗ್ ಬಟ್ 3, 3 ಮೈನಸ್ 2 ಈಸ್ ನಥಿಂಗ್ ಬಟ್ 1. ಸೊ ದ ರೈಟ್ ಆನ್ಸರ್ ಈಸ್ 13. ಸೊ ದ ರೈಟ್ ಆನ್ಸರ್ ಈಸ್ 13. ಸೊ ದ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ಯಾವುದೇ ಟರ್ಮ್ಸನ್ನು ಕೇಳಿದಾಗ, ಸಮ್ ಕೊಟ್ಟು ಟರ್ಮ್ಸನ್ನು ಕೇಳಿದಾಗ ಫಿಫ್ತ್ ಟರ್ಮ್ ಕೇಳಿದಾನಪ್ಪ ಅಂದರೆ ಎಸ್ ಫೈವ್ ಮೈನಸ್ ಎಸ್ ಫೋರ್. ಒಂದು ವೇಳೆ ಟೆಂತ್ ಟರ್ಮ್ ಕೇಳಿದ್ದಪ್ಪ ಅಂತಂದರೆ ಎಸ್ ಟೆನ್ ಮೈನಸ್ ಎಸ್ ನೈನ್. ಫಿಫ್ಟೀನ್ತ್ ಟರ್ಮ್ ಕೇಳಿದಂದರೆ ಎಸ್ 15 ಮೈನಸ್ ಎಸ್ 14. ಸಮ್ ಕೊಟ್ಟು ಟರ್ಮ್ಸನ್ನು ಕೇಳಿದಾಗ ಈ ರೀತಿ ಪ್ರಾಬ್ಲಮ್ಸ್ ಇರ್ತದೆ. ದಿಸ್ ಈಸ್ ಒನ್ ಮಾಡಲ್ ಎಕ್ಸಾಂಪಲ್. ಟೇಕ್ ಡೌನ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೌ ದ ಎಂತ್ ಟರ್ಮ್ ಆಫ್ ದಿಸ್ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 7, 11, 15 ಆ್ಯಂಡ್ ಸೋ ಆನ್ ಈಸ್ 4n-1, 4n+1, 4n+3 ಆ್ಯಂಡ್ 3n+4. ಈ ಒಂದು ಸಮಾಂತರ ಶ್ರೇಣಿ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ಎಂತ್ ಟರ್ಮ್ ಆಫ್ ದಿಸ್ ಗಿವನ್ ಪ್ರೋಗ್ರೆಷನ್. ಟು ಫೈಂಡ್ ದ ಎನಿ ಟರ್ಮ್ ಆರ್ ಎಂತ್ ಟರ್ಮ್, ವಿ ಆರ್ ಹ್ಯಾವಿಂಗ್ ದ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್
1 into d. This is a general formula to find the nth term of arithmetic progression. So illi now n ne padavanna kandidibekagidare n sthanadalli n anna substitute martivi. ಒಂದು ವೇಳೆ ಹತ್ತನೇ ಪದ ಕೇಳಿದ್ದಂದರೆ ಎನ್ ಸ್ಥಾನದಲ್ಲಿ ಹತ್ತು, ಯಾವ ಪದವನ್ನು ಕೇಳಿದರೆ ಇಲ್ಲಿ ಎನ್ನೇ ಪದ ಅಂತ ಕೇಳಿದರೆ ಎನ್ ಸ್ಥಾನದಲ್ಲಿ ಎನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತಿದ್ದಾರೆ. ಇಸ್ ನಥಿಂಗ್ ಚೇಂಜ್. ಇನ್ನು ಎ ಮತ್ತು ಡಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಈಸ್ ದ ಫಸ್ಟ್ ಟರ್ಮ್ ತ್ರೀ, ದಿಸ್ ಈಸ್ ಎ ಆ್ಯಂಡ್ ಪ್ಲಸ್ ಎನ್ ಮೈನಸ್ ಒನ್, ಎನ್ ಅದು ಎನ್ ಅದೇ ಮೈನಸ್ ಒನ್ ಡಿಫ್ರೆನ್ಸ್ ಸೆವೆನ್ ಮೈನಸ್ ತ್ರೀ. ಇವೆರಡುದರ ನಡುವಿನ ವ್ಯತ್ಯಾಸ ಎಷ್ಟು? ಸೆವೆನ್ ಮೈನಸ್ ತ್ರೀ ಇಸ್ ನಥಿಂಗ್ ಬಟ್ ಫೋರ್. So the difference between these two terms is, common difference is 4. Now, an is equal to 3 plus 4 into n is 4n minus 4 into 1 is 4. Ivaga 3 minus 4 plus 4n ide. Plus 4n as it is baritheni. So 3 matu minus 4 is in a subtract madidaga 4 ralli 3 anna kaladire 1 dodda sankhyege iruvanta chinhe minus. Adarinda nne pada yenaitu 4n minus 1. So the option 4n minus 1 is first option. Therefore, the first option is the correct one. 4n minus 1. ಆದ್ದರಿಂದ ಈ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎಷ್ಟು ಪಾತಂದರೆ 4n minus 1. ನಿಮಗೆ ಒಂದು ಜನರಲ್ ಫಾರ್ಮುಲಾ ನೆನ್ಪಿಟ್ಕೊಂಡು ಬಿಡಬೇಕು. an ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲ ರೀತಿಯ ಪ್ರಾಬ್ಲಮ್ಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ನಾವು ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಫ್ ಮಲ್ಟಿಪಲ್ ಚಾಯ್ಸ್. Now in the next problem, in an arithmetic progression, if fourth term is 8 and first term is 2, find the difference, common difference ಅಂತ ಹೇಳ್ತಿದ್ದಾರೆ. ಶ್ರೇಣಿಯ ನಾಲ್ಕನೇ ಪದ 8 ಮತ್ತು ಮೊದಲನೇ ಪದ 2 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಜನರಲ್ ಫಾರ್ಮುಲಾನು ಯೂಸ್ ಮಾಡಬಹುದು, ಜೊತೆಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ನಾಲ್ಕನೇ ಪದವನ್ನು ಕೊಟ್ಟಿದ್ದಾರೆ ಡೈರೆಕ್ಟಾಗಿ ಫೋರ್ತ್ ಟರ್ಮ್. ಸೊ ಫೋರ್ತ್ ಟರ್ಮ್ ಅಂದರೆ ಏನು ಮಾಡಬೇಕು ಡೈರೆಕ್ಟಾಗಿ? ನಾವು ಅಲ್ಲೇ ಸ್ವಿಚ್ ಆನ್ ಆಗಬೇಕು. ಫೋರ್ತ್ ಟರ್ಮ್ ಎ ಫೋರ್ ಇಸ್ ಈಕ್ವಲ್ ಟು ಅಂತ. ಎ ಫೋರ್ ಒಂದ್ರಂದ್ರೂ ಒಂದೇ, ಟಿ ಫೋರ್ ಅಂದರೂ ಒಂದೇ. ಟರ್ಮ್ ನಂಬರ್ ಫೋರ್ ಅಂತ ಹೇಳ್ತೀವಿ, ಈ ಸಾರಿ ಎ ಒನ್ ಎ ಟು ಎ ತ್ರೀ ಅಂತ ಹೇಳ್ತಿರ್ತೀವಿ, ಅದು ಎ ಫೋರ್ ಫೋರ್ತ್ ಟರ್ಮ್ ಅಂದರೂ ಒಂದೇ. ಸೊ ನಾವು ಎ ಫೋರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಫೋರ್ತ್ ಟರ್ಮ್ ಇಸ್ ಈಕ್ವಲ್ ಟು ಒಂದು ಕಡಿಮೆ ಮಾಡ್ತೀರಿ ಎ ಪ್ಲಸ್ ತ್ರೀ ಡಿ, ಅಥವಾ ನೀವು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮಲಲ್ಲಿ ಕೂಡ ಹಾಕಿ ಮಾಡ್ಬೋದು. ಬಟ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಟೈಪ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಸಮಯ ಕಾಸ್ಟ್ ಇರೋದರಿಂದ ಶಾರ್ಟ್ ಟ್ರಿಕನ್ನು ಯೂಸ್ ಮಾಡಿದರೆ ಬಹಳ ಬೆಟರ್. ಸೊ ಎ ಫೋರ್ ಇಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ. ಯು ಕ್ಯಾನ್ ಡೂ ದಿಸ್ ಒನ್. ದ ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ, ಟಿ ಫೋರ್ ಅಥವಾ ಎ ಫೋರ್ ಅಂದರೂ ಒಂದೇ. ಏಟ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 2 ಪ್ಲಸ್ 3, ಡಿ ವ್ಯಾಲ್ಯೂ ಕೊಟ್ಟಿಲ್ಲ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದ್ಯಾಟ್ ವಿ ಹ್ಯಾವ್ ಟು ಫೈಂಡ್ ರೈಟ್. ನಾವು ಟೇಕ್ ದಿಸ್ 2 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. 8 ಮೈನಸ್ 2 ಇಸ್ ಈಕ್ವಲ್ ಟು 3d. 8 ಮೈನಸ್ 2 ಇಸ್ ನಥಿಂಗ್ ಬಟ್ 6, 3d ಆ್ಯಸ್ ಇಟ್ ಈಸ್. ಬಟ್ ವಿ ವಾಂಟ್ ವ್ಯಾಲ್ಯೂ ಆಫ್ d. ಸೊ 3 ಏನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ತೀರಿ, 6 ಡಿವೈಡೆಡ್ ಬೈ 3 ಇಸ್ ನಥಿಂಗ್ ಬಟ್ 2. ಆರನ್ನು 3 ರಿಂದ ಭಾಗಿಸಿದರೆ 2 ಬರುತ್ತೆ, 3 ಅಂದರೆ 3 2. ಆದ್ದರಿಂದ ಡಿ ಎ ಬೆಲೆ 2, ಡಿ ಎ ಬೆಲೆ ಎಷ್ಟು? 2. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ಯಾವ ಟರ್ಮನ್ನು ಕೊಟ್ಟಿರ್ತಾರಲ್ಲ, ಉದಾಹರಣೆಗೆ 10th ಟರ್ಮ್ ಅಂತ ಹೇಳಿದರೆ ಎ ಪ್ಲಸ್ 9d ಅಂತ ತೆಗೆದುಕೊಂಡು ಬಿಡಬೇಕು ಡೈರೆಕ್ಟಾಗಿ. ದೆನ್ ಯು ಸಬ್ಸ್ಟಿಟ್ಯೂಟ್ ದ ಗಿವನ್ ವ್ಯಾಲ್ಯೂಸ್ ಆ್ಯಂಡ್ ಯು ವಿಲ್ ಗೆಟ್ ದ ವಾಟ್ ಯು ವಾಂಟ್. ಎ ಅನ್ನು ಕೇಳ್ಬೋದು, ಡಿ ಅನ್ನು ಕೇಳ್ಬೋದು. ಈ ರೀತಿಯಾಗಿ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 12. ನಾವು ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಅಮಾಂಗ್ ದ ಫಾಲೋಯಿಂಗ್ ಎ ಪಿ ಈಸ್, ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗಿದೆ ಅಂತ ಕೇಳ್ತಿದ್ದಾರೆ. ಸಮಾಂತರ ಶ್ರೇಣಿಯಾಗಿರಬೇಕಾದ್ರೆ ಅವುಗಳ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರಬೇಕು. ಅದನ್ನು ನಾವು ನೋಡಿಕೊಂಡು ಇದರಲ್ಲಿ ಸಮಾಂತರ ಶ್ರೇಣಿ ಯಾವುದು ಅನ್ನೋದನ್ನು ನೋಡ್ಬೋದು. ಸೊ ಇವಾಗ 4 ಮೈನಸ್ 1, 4 ಮೈನಸ್ 1 ಈಸ್ ನಥಿಂಗ್ ಬಟ್ 3, 6 ಮೈನಸ್ 4 ಈಸ್ ನಥಿಂಗ್ ಬಟ್ 2. 3 ಮತ್ತು 2 ಇವೆರಡೂ ಸೇಮ್ ಆಗಲಿಲ್ಲ, ಡಿಫ್ರೆನ್ಸ್ ಸೇಮ್ ಆಗಲಿಲ್ಲ, ಚೇಂಜ್ ಆಯಿತು, ಬಿಟ್ಬಿಡಿ ಇದನ್ನು. 10 ಮೈನಸ್ 12 ಅಂದರೆ ಮೈನಸ್ 2, 14 ಮೈನಸ್ 10 ದಟ್ ಈಸ್ 4, ಮೈನಸ್ 2 ಮೈನ 4 ದಟ್ ಡಸಂಟ್ ಮ್ಯಾಚಸ್. ಇಲ್ಲಿ ಥರ್ಡ್ ಒನ್ ನೋಡಿ, 32 ಮೈನಸ್ 35, 32ರಲ್ಲಿ 35ನ್ನು ಕಳೆದಾಗ ಮೈನಸ್ 3 ಬಂತು. ಸೊ 32 ಮೈನಸ್ 35, ಅದೇ ರೀತಿಯಾಗಿ ಎಷ್ಟು ಬಂತು? ಇದು ಮೈನಸ್ 3 ಬಂತು. 29 ಮೈನಸ್ 32, 29 ಮೈನಸ್ 32, ಇಲ್ಲಿಯೂ ಕೂಡ ಏನಾಯಿತು? ಮೈನಸ್ 3 ಬಂತು. ಅಂದರೆ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು. ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಇಲ್ಲಿ ಎರಡೂ ಕಡೆ ಏನಿದೆ ಸೇಮ್ ಇದೆ. ಆದ್ದರಿಂದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಹೋಗುವಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಯಾವುದು ಇದರಲ್ಲಿ ಸಮಾಂತರ ಶ್ರೇಣಿ ಆಗಿದೆ ಅಂತ ಕೇಳ್ತಿದ್ದಾರೆ, ಒಂದು ಸರಿ ಇರಬೇಕು. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್.
Come to the next problem. Yes, in the next question, the value of summation of 1 to 10 of natural numbers. ಈ ಒಂದು ಸಮಸ್ಯೆ ಅರ್ಥ ಏನಪ್ಪ ಅಂತಂದರೆ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಹತ್ತರವರೆಗಿನ ಅಂದರೆ 1, 2, 3, 4, 5, 6, 7, 8, 9, 10 ಇಲ್ಲಿಯವರೆಗಿನ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ. ಆ್ಯಕ್ಚುಲಿ 1 to 10 ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಅದು ಕೂಡ ಏನಾಗುತ್ತಪ್ಪ ಅಂತಂದರೆ ಸಮಾಂತರ ಶ್ರೇಣಿ. ಮಕ್ಕಳಿಗೆ ಇದು ಗೊತ್ತಾಗಿಲ್ಲ, ಸಮಾಂತರ ಶ್ರೇಣಿಯ ಪ್ರಾಬ್ಲಮ್ ಅನ್ನೋದನ್ನೇ ಮೊದಲು ಗೊತ್ತಾಗೋದಿಲ್ಲ. ಬಟ್ ಇಟ್ ಈಸ್ ಯು ಮಸ್ಟ್ ನೋ ದಿಸ್ ಈಸ್ ನ್ಯಾಚುರಲ್ ನಂಬರ್ಸ್ ಸೀಕ್ವೆನ್ಸ್ ಕಂಟಿನ್ಯೂಸ್ ಆಗಿರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಕೂಡ ಸಮಾಂತರ ಸರಿ. ಯಾಕಪ್ಪ ಅಂದರೆ ಅವುಗಳ ನಡುವಿನ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಏನಾಗುತ್ತೆ ಹೇಳಿ ನೋಡೋಣ. 1 ಆಗುತ್ತೆ, 2 - 1 is 1, 3 - 2 is 1, 4 - 3 is 1. ಸೊ ಅದು ಸೊ ಇಲ್ಲಿ ನ್ಯಾಚುರಲ್ ನಂಬರ್ಸನ್ನು ಫೈಂಡ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ ಸಮೇಷನ್ ಆಫ್ ಎನ್, ದಟ್ ಈಸ್ ಎನ್ ಇಂಟು ಬ್ರಾಕೆಟ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಈಗ 1 to 10 ಅಂತ ಹೇಳ್ತಿದ್ದಾರೆ, ಅಂದರೆ ಎನ್ ಸ್ಥಾನದಲ್ಲಿ ನಾವೇನು ಮಾಡಬೇಕು, 10 ತುಂಬಬೇಕು. 1 - 10 ಪದಗಳ ಮೊತ್ತ, ಸ್ವಾಭಾವಿಕ ಸಂಖ್ಯೆಗಳ ಪದಗಳ ಮೊತ್ತ. ಸೊ ಎನ್ ಸ್ಥಾನದಲ್ಲಿ 10 ತುಂಬಿದರೆ 10 × 10 + 1 / 2 ಅಥವಾ ನೀವು ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದನ್ನು ಕೂಡ ಮಾಡ್ಬೋದು. ಬಟ್ ದಿಸ್ ಈಸ್ ಅ ಶಾರ್ಟ್ ಮೆಥಡ್. ನೀವು ಎಸ್ ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಎನ್ ಬೈ 2, 2a + n - 1 × d ಆ ಫಾರ್ಮುಲಾ ಯೂಸ್ ಮಾಡಿದರೆ ಯು ವಿಲ್ ಆಲ್ಸೋ ಗೆಟ್ ದ ಸೇಮ್ ಆನ್ಸರ್. ಬಟ್ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ n · n + 1 / 2. ಸೊ 10 × 11 / 2. ಸೊ 11 × 10 = 110. ಸೊ ದಿಸ್ ಈಸ್ ನಥಿಂಗ್ ಬಟ್ 55. 110 ಅರ್ಧ ಎಷ್ಟಾಗುತ್ತಪ್ಪ ಅಂತಂದರೆ 55. ಆದ್ದರಿಂದ 1 - 10 ಒಂದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂತಂದರೆ 55. ನಿಮಗೆ ಇಲ್ಲಿ ನ್ಯಾಚುರಲ್ ಡೈರೆಕ್ಟಾಗಿ ಕೂಡ ಆನ್ಸರನ್ನು ತೆಗೆಯಬಹುದು. ಯಾವ ರೀತಿ ಅಂತಂದರೆ ಈಗ 10 ಮೊತ್ತವನ್ನು ಕೇಳಿದ್ದಾರೆ, ಅಂದರೆ 10 ಅದರ ನೆಕ್ಸ್ಟ್ ನಂಬರ್ 11 / 2 ಅಂದರೆ ಫಾರ್ಮುಲಾನ ನೀವು ಮೈಂಡಲ್ಲೇ ಇಟ್ಕೊಂಡು ಹಾಗೆ. ಸೊ 10 × 11 = 110 / 2 = 55. ಈಗ ನೋಡಿ 20 ಮೊತ್ತ ಕೇಳಿದ್ದಪ್ಪ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು 20 ಮೊತ್ತ ಸಿಂಪಲ್ ಇದೆ. ಸೊ 20 ಅದರ ಮುಂದಿನ ಒಂದು ಟರ್ಮ್ 21 / 21 / 2. ಸೊ 20 × 21 21 20 420 ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ ನಥಿಂಗ್ ಬಟ್ 210. ಈ ರೀತಿಯಾಗಿ ನೀವು ಯಾವುದೇ ರೀತಿಯ ನ್ಯಾಚುರಲ್ ನಂಬರ್ಸ್ ಸಮ್ಮನ್ನು ನೀವು ಕಂಡುಹಿಡಿಬಹುದು. ಯಾವ ಟರ್ಮನ್ನು ಕೊಟ್ಟಿರ್ತಾರಲ್ಲ ಅದರ ಮುಂದಿನ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಿಬಿಡಬೇಕು. 50 ಕೇಳಿದರೆ 50 × 51 / 2. 100 ಕೇಳಿದ್ರೂ ಅದನ್ನು ಕೂಡ ಮಾಡ್ಬೋದು, 100 × 101 / 2. ಬಿಕಾಸ್ n · n + 1 / 2 is the ಫಾರ್ಮುಲಾ. ದಿಸ್ ಇಸ್ ಅ ಫಂಡಮೆಂಟಲ್ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ. ಸೊ ಫಾರ್ ದಿಸ್ ಎಕ್ಸಾಂಪಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆನ್ಸರ್ 55. ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಕೇವಲ ವೀಡಿಯೋಲ್ಲಿ ನೋಡ್ತಾ ಕೂಡಬಾರ್ದು. ಯು ಹ್ಯಾವ್ ಟೇಕ್ ಒನ್ ನೋಟ್ಬುಕ್ ಆ್ಯಂಡ್ ಪೆನ್, ಯು ಶುಡ್ ಸಾಲ್ವ್ ಅಲಾಂಗ್ ವಿತ್ ಮೀ. ಇನ್ನೊಂದು ಜೊತೆ ಜೊತೆಗೆ ಸಾಲ್ವ್ ಮಾಡಬೇಕು. ಇಲ್ಲ ನಿಮಗೆ ತಿಳಿಯಿಲ್ಲಪ್ಪ ಅಂದರೆ ವೀಡಿಯೋನ ಪಾಸ್ ಮಾಡಿ ಮತ್ತೆ ನೋಡಿ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ವಿಡಿಯೋ ಒಂದು ಸಾರಿ 2 ಸಾರಿ 3 ಸಾರಿ ನಿಮ್ಗೆ ಎಷ್ಟು ಸಾರಿ ಬೇಕೋ ಸಾರಿ ವಿಡಿಯೋಗಳನ್ನು ನೋಡಿ ಆ ಪ್ರಾಬ್ಲಮ್ಸನ್ನು ಸಾಲ್ವ್. ಟಿಲ್ ದೆನ್ ಯು ಶುಡ್ ಗೆಟ್ ಪರ್ಫೆಕ್ಟ್. ಎಸ್, ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೌ ದ ಪ್ರಾಬ್ಲಮ್ ಈಸ್ 2x + 1, 4x, 13 - 6 in AP. ಈ 3 ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ. ಹಾಗಿದ್ದರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ಒಂದು ಟರ್ಮ್ಸನ್ನು ಕೊಟ್ಟಾಗ ಅವ್ರು ಹೇಳ್ತಿರ್ತಾರೆ ದೇ ಆರ್ ಇನ್ ಎ ಪಿ, ಅವು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಹೇಳ್ತಿದ್ದಾರೆ. ಇಫ್ ದೇ ಆರ್ ಇನ್ ಎ ಪಿ ಮೀನ್ಸ್ ದೇರ್ ಮಸ್ಟ್ ಬಿ ದ ಡಿಫರೆನ್ಸ್ ಬಿಟ್ವೀನ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್, ಅಂದರೆ ಸಾಮಾನ್ಯ ಪದಗಳ ನಡುವಿನ ವ್ಯತ್ಯಾಸ ಅದು ಏನಿರಬೇಕು, ಸ್ಥಿರವಾಗಿರಲೇಬೇಕು. ಅದೇ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇಲ್ಲಿ ಏನು ಮಾಡಬೇಕು, ಪ್ರೊಸೀಡ್ ಮಾಡಬೇಕು. ನಾವು ಎಕ್ಸ್ ವ್ಯಾಲ್ಯೂವನ್ನು ಈಸಿಯಾಗಿ ಕಂಡುಹಿಡಿಬಹುದು. ಸೊ ನಾವು ಇವು ಸಮಾಂತರ ಶ್ರೇಣಿಯಲ್ಲಿವೆಯಪ್ಪ ಅಂತಂದರೆ ಇದು ಟರ್ಮ್ ನಂಬರ್ 1 a1, ಇದು a2, ಇದು a3. ಈ 2 ಪದಗಳ ನಡುವಿನ ವ್ಯತ್ಯಾಸ ಅಂದರೆ a2 - a1 ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಟರ್ಮ್ ಆ್ಯಂಡ್ ಫಸ್ಟ್ ಟರ್ಮ್ ಮಸ್ಟ್ ಬಿ ಈಕ್ವಲ್ ಟು ಡಿಫ್ರೆನ್ಸ್ ಬಿಟ್ವೀನ್ ಥರ್ಡ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್. 3ನೇ ಪದ ಮತ್ತು 2ನೇ ಪದಗಳ ನಡುವಿನ ವ್ಯತ್ಯಾಸ ಅದು ಕೂಡ ಏನಾಗಿರಬೇಕು, ಸೇಮ್ ಆಗಿರಬೇಕು. ನಾವು a2 is 4x - 2x + 1 a1 is 2x + 1 ಬ್ರಾಕೆಟ್ ಕಂಪ್ಲೀಟ್
ಇಲ್ಲಿ ಎ ತ್ರೀ ಈಸ್ 13 ಮೈನಸ್ ಎಕ್ಸ್ ಮೈನಸ್ ಸೈನ್ ಹಿಯರ್ ಆ್ಯಂಡ್ ಸೆಕೆಂಡ್ ಟರ್ಮ್ ಈಸ್ 4x. ಸೊ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ, ವಿ ವಿಲ್ ಗೆಟ್ ದ ಆನ್ಸರ್. 4x ಆ್ಯಸ್ ಇಟ್ ಈಸ್ ಮೈನಸ್, ಟೇಕ್ ದಿಸ್ ಮೈನಸ್ ಸೈನ್ ಇನ್ ಸೈಡ್, ಮೈನಸ್ 2x ಪ್ಲಸ್ ಇಂಟು ಮೈನಸ್ 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 1. 13 ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಇಂಟು 4x ಈಸ್ ಮೈನಸ್ 4x. ಸೊ ಇವಾಗ ಟರ್ಮ್ಸನ್ನು, ಎಕ್ಸ್ ಟರ್ಮ್ಸನ್ನು ನಾವೇನು ಮಾಡೋಣಪ್ಪ ಅಂತಂದರೆ ಕೂಡಿಸ್ಕೊಳ್ಳೋಣ ಅಥವಾ ಕಳೆಯೋದಿದ್ರೆ ಕಳೆಯೋಣ. 4x ಮೈನಸ್ 2x ಈಸ್ ನಥಿಂಗ್ ಬಟ್ 2x ಮೈನಸ್ 1. ಹಿಯರ್ ಮೈನಸ್ ಎಕ್ಸ್ ಮೈನಸ್ 4x, ಸೊ ದ್ಯಾಟ್ ವಿಲ್ ಬಿ ಮೈನಸ್ 5x. 13 ಆ್ಯಸ್ ಇಟ್ ಈಸ್, 13 ಆ್ಯಸ್ ಇಟ್ ಈಸ್. ನೌ ಟೇಕ್ ದಿಸ್ ಎಕ್ಸ್ ಟರ್ಮ್ ಆನ್ ಒನ್ ಸೈಡ್, ಎಕ್ಸ್ ಟರ್ಮ್ಸನ್ನು ಒಂದು ಕಡೆ ತೆಗೆದುಕೊಳ್ಳೋಣ. 2x ಪ್ಲಸ್ 5x ಮೈನಸ್ 5x ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 5x ಆಯಿತು. 13 ಆ್ಯಸ್ ಇಟ್ ಈಸ್, ಟೇಕ್ ದಿಸ್ ಮೈನಸ್ 1 ಟು ದ ರೈಟ್ ಹ್ಯಾಂಡ್ ಸೈಡ್, ಇಟ್ ವಿಲ್ ಬಿ ಪ್ಲಸ್ 1. ಸೊ 13 ಪ್ಲಸ್ 1 ಈಸ್ ನಥಿಂಗ್ ಬಟ್ 14. 2x ಪ್ಲಸ್ 5x ಈಸ್ ಬೋತ್ ದ ದೇ ಆರ್ ಲೈಕ್ ಟರ್ಮ್ಸ್, ಇವೆರಡು ಸಜಾತಿ ಬೀಜ ಪದಗಳು. 2 ಮತ್ತು 5 ಕೂಡಿಸಿದರೆ 7 x ಆಯಿತು, x ಇದೆ. ಸೊ ದೇರ್ ಫಾರ್ ದ ವ್ಯಾಲ್ಯೂ ಆಫ್ x ಇಸ್ ಈಕ್ವಲ್ ಟು, x ಇಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 7, 7 1 ಝ 7 2 ಝ, ದೇರ್ ಫಾರ್ ದ ವ್ಯಾಲ್ಯೂ ಆಫ್ x ಈಸ್ ನಥಿಂಗ್ ಬಟ್ 2. ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟು, 2. ದೇರ್ ಫಾರ್ ದ ವ್ಯಾಲ್ಯೂ ಆಫ್ x ಈಸ್ 2. ಸೊ ದ ಫಸ್ಟ್ ಆನ್ಸರ್ ಈಸ್, ದ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಯು ಹ್ಯಾವ್ ಟು ಸಾಲ್ವ್ ದೀಸ್ ಆಲ್ ದ ಪ್ರಾಬ್ಲಮ್ಸ್ ಅಲಾಂಗ್ ವಿತ್ ಮೀ ಸೈಮಲ್ಟೇನಿಯಸ್ಲಿ. ಎಲ್ಲ ಸಮಸ್ಯೆಗಳನ್ನು ಸೈಡ್ ಬೈ ಸೈಡ್ ನೀವು ಜೊತೆ ಜೊತೆಗೆ ಸಾಲ್ವ್ ಮಾಡಬೇಕು. ಕೇವಲ ವಿಡಿಯೋವನ್ನು ನೋಡಬಾರ್ದು, ವಿಡಿಯೋವನ್ನು ನೋಡಿದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ವಿಡಿಯೋನ ನೋಡ್ತಾ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ನೀವು ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಿ ಮುಂದೆ ಹೋಗಿ. ದಿಸ್ ಈಸ್ ದ ಬೆಸ್ಟ್ ಯೂಸ್ ಆಫ್ ದ ಆನ್ಲೈನ್ ಕ್ಲಾಸಸ್. ಆನ್ಲೈನ್ ಕ್ಲಾಸಸ್ಗಳು ಇದೊಂದು ಉಪಯೋಗ. ಕ್ಲಾಸಲ್ಲಿ ಟೀಚರ್ ಒಂದು ಸಾರಿ ಹೇಳಿ ನಿಮ್ಮ ಮತ್ತೆ ಸಿಗದೇ ಇರ್ಬೋದು, ಬಟ್ ಇಲ್ಲಿ ಏನಾಗುತ್ತೆಪ್ಪ ಅಂತಂದರೆ ನೀವು ಒಂದೇ ಟೀಚರ್ ಒಂದೇ ಪ್ರಾಬ್ಲಮನ್ನು 10 ಸಾರಿ ನೋಡುವಂತಹ ಒಂದು ಅವಕಾಶ ಇರೋದರಿಂದ ಯು ಹ್ಯಾವ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ದಿಸ್ ಒನ್. ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್, ಇನ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ಎನ್ ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ 1 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಸ್ 2 ಸಮ್ ಆಫ್ 2 ಟರ್ಮ್ಸ್. ಈ ಒಂದು ಸಮಾಂತರ ಶ್ರೇಣಿಯ ಎರಡು ಪದಗಳ ಮೊತ್ತ, ಸಮ್ ಆಫ್ ಟೂ ಟರ್ಮ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಶ್ರೇಣಿನೇ ಕೊಟ್ಟಿಲ್ಲ, ದೇ ಹ್ಯಾವ್ ನಾಟ್ ಗಿವನ್ ಎನಿ ಕೈಂಡ್ ಆಫ್ ಆರ್ಥಮೆಟಿಕ್ ಪ್ರೋಗ್ರೆಷನ್. ಬಟ್ ದೇ ಹ್ಯಾವ್ ಗಿವನ್ ದ ಇಕ್ವೇಷನ್ ಎನ್ ಇಸ್ ಈಕ್ವಲ್ ಟು 2 ಎನ್ ಸ್ಕ್ವೇರ್ ಪ್ಲಸ್ 1. ಅದನ್ನು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್, 1, 2 ಟರ್ಮ್, ಎಷ್ಟು ಬೇಕಷ್ಟು ಟರ್ಮ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಎಸ್ 2 ಅಂದರೆ ಎರಡು ಪದಗಳ ಮೊತ್ತ ಬೇಕಾಗಿದೆ, ಅಂದರೆ ಎರಡು ಪದಗಳನ್ನು ಕಂಡುಹಿಡಬೇಕು. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಅವೆರಡೂ ಆ್ಯಡ್ ಮಾಡಿಬಿಟ್ರೆ ದೆನ್ ವಿ ವಿಲ್ ಗೆಟ್ ದ ಆನ್ಸರ್. ನಾವು ಎನ್ ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ 1 ದಟ್ ದೇ ಹ್ಯಾವ್ ಗಿವನ್. ಹಾಗಿದ್ದರೆ ಫಸ್ಟ್ ಟರ್ಮ್ ಏನಾಗುತ್ತೆ, ಎ 1 ದಟ್ ಈಸ್ 2 ಇಂಟು ಬ್ರಾಕೆಟ್ ಎನ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ 2 ಇಂಟು 1 ಸ್ಕ್ವೇರ್ ಈಸ್ 1, 1 ಇಂಟು 2 ಈಸ್ 2, 2 ಪ್ಲಸ್ 1 ಈಸ್ ನಥಿಂಗ್ ಬಟ್ 3. ಹಾಗಿದ್ದರೆ ಮೊದಲನೇ ಪದ ಏನಾಯಿತು, 3 ಬಂತು. ದ ಫಸ್ಟ್ ಟರ್ಮ್ ಈಸ್ 3, ಇಲ್ಲಿಗೆ ಪ್ರಾಬ್ಲಮ್ ಮುಗಿಲಿಲ್ಲ. ಸೆಕೆಂಡ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ 2 ಈಸ್ ಈಕ್ವಲ್ ಟು, ಎ 2 ಈಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ 2 ಇಂಟು ಎನ್ ಸ್ಕ್ವೇರ್, ಅಂದರೆ ಎನ್ ಪ್ಲೇಸಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಪ್ಲಸ್ 1, ಪ್ಲಸ್ 1 ಫಾರ್ಮ್ ದ ಗಿವನ್ ಥಿಂಗ್. ಟು 2 ಸ್ಕ್ವೇರ್ ಈಸ್ 4, 4 ಪ್ಲಸ್ 4 ಇಂಟು 2 ಈಸ್ 8, 2 4, 4 8, 8 ಪ್ಲಸ್ 1 ದಟ್ ಈಸ್ ನಥಿಂಗ್ ಬಟ್ 9. 2 ವರ್ಗ 4, 4 2 8 ಪ್ಲಸ್ 1 ಮಾಡಿದರೆ 9 ಆಯಿತು. ಸೊ ದ ಸೆಕೆಂಡ್ ಟರ್ಮ್ ಈಸ್ 9. ಬಟ್ ನಮಗೆ ಎಷ್ಟು ಬೇಕು, ಎಷ್ಟು ಅಂದರೆ ಏನು, ಸಮ್ ಆಫ್ ಟೂ ಟರ್ಮ್ಸ್, ಅಂದರೆ ಎ 1 ಪ್ಲಸ್ ಎ 2, ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್. ಸೊ ದಟ್ ಈಸ್ 3 ಪ್ಲಸ್ 9, 3 ಪ್ಲಸ್ 9 ಈಸ್ ನಥಿಂಗ್ ಬಟ್ 11. ಸೊ ಸಮ್ ಆಫ್ ಟೂ ಟರ್ಮ್ಸ್ ಈಸ್ 11. ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಜಸ್ಟ್ ಯು ಹ್ಯಾವ್ ಟು ಶೇಡ್, ಅಂಡರ್ಲೈನ್ ಮಾಡಬಾರ್ದು. ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ಇನ್ ಓ ಎಮ್ ಆರ್ ಯು ಜಸ್ಟ್ ಶೇಡ್ ದ್ಯಾಟ್ ಒನ್ ವಿತ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್. ಇಸ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನಿಮಗೀಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿಯ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಕವರ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ಗಳಿವೆ, ಅವು ಕೂಡ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೌ ದಿಸ್ ಈಸ್ ಅ ಕ್ವಶನ್ ಫ್ರಮ್ ದ ಮಾಡೆಲ್ ಕ್ವಶನ್ ಪೇಪರ್ ಗಿವನ್ ಬೈ ದ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್.
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ದ ಫಸ್ಟ್ ಕ್ವಶನ್ ಇನ್ ದಟ್ ಫ್ರಮ್ ದಟ್ ಕ್ವಶನ್ ಪೇಪರ್ ಇಸ್ ಮೈನಸ್ ತ್ರೀ ಮೈನಸ್ ಒನ್ ಒನ್ ಕಾಮ ತ್ರೀ ಆರ್ ಇನ್ ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಸರಿಯಲ್ಲಿವೆ ಹಾಗಿದ್ದರೆ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ ಸೊ ಯಾವುದೇ ಪದವನ್ನು ಕಂಡುಹಿಡಿಬೇಕಾದ್ರೆ ನಿಮಗಾಗಲಿ ಫಾರ್ಮುಲಾ ಗೊತ್ತಿದೆ ಸೊ ಹತ್ತನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಒಂದು ಕಡಿಮೆ ಮಾಡ್ತೀರಾ ಎ ಟೆನ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ನೈನ್ ಡಿ ಸೊ ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಈಸ್ ಮೈನಸ್ ತ್ರೀ ಮೊದಲನೇದಿರುತ್ತೆ ನೈನ್ ಡಿ ವ್ಯಾಲ್ಯೂ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಇದು ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಬಿಟ್ಬಿಡಿ ಇಲ್ಲಿ ಎರಡು ಟರ್ಮ್ಸನ್ನು ತಗೊಳ್ಳಿ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಟರ್ಮ್ ಕ್ರಮಾನುಗತ ಪದಗಳು ತ್ರೀ ಮೈನಸ್ ಒನ್ ತ್ರೀ ಮೈನಸ್ ಒನ್ ಇಸ್ ನಥಿಂಗ್ ಬಟ್ ಟು ಸೊ ದ ಡಿಫರೆನ್ಸ್ ಈಸ್ ಟು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ ಇಲ್ಲಿ ಕ್ಯಾಲ್ಕುಲೇಟ್ ಎಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರು ವ್ಯಾಲ್ಯೂ ಸೇಮ್ ಬರ್ತದೆ ಸೊ ನಾವು ಮೈನಸ್ ತ್ರೀ ನೈನ್ ಇಂಟು ಟೂ ಈಸ್ ಏಯ್ಟೀನ್ ಏಯ್ಟೀನ್ ಮೈನಸ್ ತ್ರೀ ಈಸ್ ನಥಿಂಗ್ ಬಟ್ ಫಿಫ್ಟೀನ್ ಸೊ ದ ಟೆಂತ್ ಟರ್ಮ್ ಈಸ್ ಫಿಫ್ಟೀನ್ ನಾವು ಸೀ ದ ಆಪ್ಷನ್ಸ್ ಆಪ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಟ್ವೆಂಟಿ ಒನ್ ಪ್ಲಸ್ ಟ್ವೆಂಟಿ ಒನ್ ಮೈನಸ್ ಟ್ವೆಂಟಿ ಒನ್ ಮೈನಸ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಸೊ ಎಕ್ಸಾಮಿನೇಷನಲ್ಲಿ ಈ ರೀತಿಯಾಗಿರುವಂತಹ ಆಪ್ಷನ್ಸ್ ಅಂದರೆ ಆಲ್ಮೋಸ್ಟ್ ಸೇಮ್ ಇರುವಂಥದ್ದು ನೀವು ನೋಡ್ತೀರಿ ಇಲ್ಲಿ ಫಿಫ್ಟೀನ್ ಇದೆ ಫಿಫ್ಟೀನ್ ಮಾರ್ಕ್ ಮಾಡ್ಬೇಕಂತಿರ್ತೀರಾ ಅಥವಾ ಮೈನಸ್ ಫಿಫ್ಟೀನ್ ಮಾರ್ಕ್ ಮಾಡಿರುವಂತಹ ಚಾನ್ಸಸ್ ಇರ್ತದೆ ಸೊ ಅದಕ್ಕೆ ಉತ್ತರ ಏನು ಬಂದಿದೆ ಸರಿಯಾಗಿರ್ತಕ್ಕಂತಹ ಆಪ್ಷನನ್ನು ನೀವು ಮಾರ್ಕ್ ಮಾಡಬೇಕು ಗಡಿಬಿಡಿ ಮಾಡಬಾರ್ದು ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಮಾರ್ಕ್ ದ ರೈಟ್ ಆನ್ಸರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರಿಯಾದ ಉತ್ತರವನ್ನು ತೆಗೆದಿರಿ ಬಟ್ ಮಾರ್ಕ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಯಾವುದು ಉತ್ತರ ಸರಿ ಇದೆ ಅದನ್ನೇ ಮಾರ್ಕ್ ಮಾಡಬೇಕು ಯಾಕಂದ್ರೆ ನೋಡಲಿಕ್ಕೆ ಆಪ್ಷನ್ಸ್ ಒಂದೇ ಥರ ಇರ್ತವೆ ಪ್ಲಸ್ ಫಿಫ್ಟೀನ್ ಮೈನಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಒನ್ ಮೈನಸ್ ಟ್ವೆಂಟಿ ಒನ್ ಹಾಂ ಅದಕ್ಕೆ ಸೊ ಬಿ ಕೇರ್ಫುಲ್ ವೈಲ್ ಯು ಆರ್ ಮಾರ್ಕಿಂಗ್ ಇನ್ ದ ಎಕ್ಸಾಮಿನೇಷನ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಇನ್ ದಿಸ್ ಪ್ರಾಬ್ಲಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಎನ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ಎನ್ ಇನ್ ಎನ್ ಎ ಪಿ ಎ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಸೆವೆನ್ ಮೈನಸ್ ಫೋರ್ ಎನ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ಡಿಫ್ರೆನ್ಸ್ ಸೊ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅವು ಎರಡು ಟರ್ಮ್ಸ್ಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತೀರಿ ಸೊ ಸಿಂಪಲ್ ಆಗಿರುವಂಥದ್ದು ಸೊ ಗಿವನ್ ಥಿಂಗ್ ಅವ್ರು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ಎನ್ ಸೊ ಫಸ್ಟ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡೋಣ ಸೆವೆನ್ ಮೈನಸ್ ಫೋರ್ ಇಂಟು ಒನ್ ಆ್ಯಕ್ಚುಲಿ ನೀವು ಯು ಕ್ಯಾನ್ ಡೂ ದಿಸ್ ಒನ್ ಓರಲ್ಲಿ ಬೈ ಲೆಕ್ಕನೂ ಕೂಡ ಮಾಡ್ಬೋದು ಸೊ ಸೆವೆನ್ ಮೈನಸ್ ಫೋರ್ ಇಂಟು ಒನ್ ಇಸ್ ಫೋರ್ ಸೊ ಸೆವೆನ್ ಮೈನಸ್ ಫೋರ್ ಇಸ್ ನಥಿಂಗ್ ಬಟ್ ತ್ರೀ ಸೊ ಮೊದಲನೇ ಪದ ಏನಾಯಿತು ಮೂರಾಯಿತು ಇಲ್ಲಿ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎರಡು ನಾಲ್ಕು ಎಂಟು ಎಂಟರಲ್ಲಿ ಏಳನ್ನು ಕಳೆದರೆ ಒಂದು ಎಂಥ ಒಂದು ಮೈನಸ್ ಒಂದು ಸೊ ಫಸ್ಟ್ ಟರ್ಮ್ ಇಸ್ ತ್ರೀ ಸೆಕೆಂಡ್ ಟರ್ಮ್ ಇಸ್ ಮೈನಸ್ ಒನ್ ಸೊ ಈ ರೀತಿಯೂ ಮಾಡ್ಬೋದು ಸೆಕೆಂಡ್ ಟರ್ಮ್ ಹಿಯರ್ ಸೊ ಸೆವೆನ್ ಮೈನಸ್ ಫೋರ್ ಇಂಟು ಟೂ ಸೊ ದಿಸ್ ಈಸ್ ಸೆವೆನ್ ಮೈನಸ್ ಫೋರ್ ಇಂಟು ಟೂ ಈಸ್ ಏಯ್ಟ್ ಸೊ ಎಂಟರಲ್ಲಿ ಏಳನ್ನು ಕಳೆದರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಒನ್ ಇದೆ ಸೊ ಥರ್ಡ್ ಆ್ಯಂಡ್ ದಿಸ್ ಇಸ್ ತ್ರೀ ಆ್ಯಂಡ್ ದಿಸ್ ಇಸ್ ಮೈನಸ್ ಒನ್ ನಮಗೆ ಡಿಫ್ರೆನ್ಸ್ ಬೇಕು ಡಿಫ್ರೆನ್ಸ್ ಮೀನ್ಸ್ ವಾಟ್ ಇಟ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ವ್ಯತ್ಯಾಸ ಅಂದರೆ ಏನಪ್ಪ ಅಂದರೆ ಅನುಕ್ರಮ ಪದಗಳ ನಡುವಿನ ಪದಗಳನ್ನು ಒಂದರಲ್ಲಿ ಒಂದು ಕಳೆದಾಗ ಬರುವಂಥದ್ದು ವ್ಯತ್ಯಾಸ ಆಗಿರ್ತದೆ ಸೊ ಸೆಕೆಂಡ್ ಟರ್ಮ್ ಗೊತ್ತಿದೆ ಫಸ್ಟ್ ಟರ್ಮ್ ಗೊತ್ತಿದೆ ಸೆಕೆಂಡ್ ಟರ್ಮ್ ಈಸ್ ಮೈನಸ್ ಒನ್ ಫಸ್ಟ್ ಟರ್ಮ್ ಈಸ್ ತ್ರೀ ಬಟ್ ಫಾರ್ಮುಲಾದಲ್ಲಿ ಮೈನಸ್ ಇದೆ ಸೊ ಮೈನಸ್ ಒನ್ ಮೈನಸ್ ತ್ರೀ ಎರಡು ಮೈನಸ್ ಇರೋದನ್ನು ಕೂಡಿಸ್ತೀರಿ ಮೈನಸ್ ಚಿಹ್ನೆಯನ್ನು ಕೊಡ್ತೀರಿ ಸೊ ಮೈನಸ್ ಫೋರ್ ಇಸ್ ದ ರೈಟ್ ಆನ್ಸರ್ ಸಿ ಹಿಯರ್ ದಿಸ್ ಇಸ್ ದ ಮೈನಸ್ ಫೋರ್ ಈಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ದಿಸ್ ಈಸ್ ಅ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ರೈನ್ ಸ್ಟ್ರಾಮಿಂಗ್ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಫೋರ್ ಕಾಮ ಎ ಕಾಮ ಬಿ ಕಾಮ ಟ್ವೆಂಟಿ ಏಯ್ಟ್ ಆರ್ ಇನ್ ಎ ಪಿ ಇವು ಸಮಾಂತರ ಶ್ರೇಣಿಯಲ್ಲಿವೆ ಹಾಗಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ದೇ ಆರ್ ಆಸ್ಕಿಂಗ್ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಡಿ ಬೆಲೆ ಅಲ್ಲ ಡಿಫರೆನ್ಸ್ ಅಲ್ಲ ಇಲ್ಲಿ ಮಿಸ್ ಆಗಿರುವಂಥ ಟರ್ಮ್ ಬಿ ಅಂತಿದೆಯಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಥರ್ಡ್ ಟರ್ಮ್ ಬಿ ಇದೆಯಲ್ಲ ಅದರ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ ಸೊ ನಾವು ಇದನ್ನು ಕಂಡುಹಿಡಿಬೇಕು ಅಂತಂದರೆ ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಮತ್ತು ಫೋರ್ತ್ ಟರ್ಮನ್ನು ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ಫಸ್ಟ್ ಟರ್ಮ್ ಎ ಒನ್ ದಿಸ್ ಈಸ್ ಎ ಟೂ ದಿಸ್ ಈಸ್ ಎ ತ್ರೀ ಎ ಫೋರ್ ಸೊ ಏನೇನು ಕೊಟ್ಟಿದ್ದಾರಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು ಥರ್ಡ್ ಟರ್ಮ್ ಆಗಿರ್ಬೋದು ಅಥವಾ ಸೆಕೆಂಡ್ ಟರ್ಮ್ ಆಗಿರ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಸಿ ಹಿಯರ್ ಸೊ ಎ ಫೋರ್ ಆ್ಯಂಡ್ ಎ ಒನ್ ಸೊ ಎ ಫೋರ್ ಮೈನಸ್ ಎ ಒನ್ನನ್ನು ಮಾಡೋಣ ಫೋರ್ತ್ ಟರ್ಮ್ ಅಂದರೆ ಏನು ವಾಟ್ ಈಸ್ ಮೀನಿಂಗ್ ಆಫ್ ಫೋರ್ತ್ ಟರ್ಮ್ ದಟ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ತ್ರೀ ಡಿ ಸೊ ಎ ಪ್ಲಸ್ ತ್ರೀ ಡಿ ಮೈನಸ್ ಎ ಒನ್ ಅಂದರೆ ದಟ್ ಈಸ್ ಎ ಫಸ್ಟ್ ಟರ್ಮ್ ಈಸ್ ಆಲ್ವೇಸ್ ಎ ನೌ ಎ ಫೋರ್ ಮೈನಸ್ ಎ ಒನ್ ಈಸ್ ಟ್ವೆಂಟಿ ಏಯ್ಟ್ ಮೈನಸ್ ಫೋರ್ ಟ್ವೆಂಟಿ ಏಯ್ಟ್ ಮೈನಸ್ ಫೋರ್ ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು
plus a and minus a gets cancelled. 3d as it is. 28 minus 4 is 24 is equal to 3d. So d value barta gate 24 upon 3. Take this 3 to the left hand side. It comes to the denominator. ಛೇದದಲ್ಲಿ ಬಂತು ಮೂರು ಅಂದರೆ ಮೂರು ಎಂಟಲ್ಲಿ ಇಪ್ಪತ್ತ್ನಾಲ್ಕು. ಆದ್ದರಿಂದ ಡಿ ಬೆಲೆ ಎಷ್ಟು ಬಂತು? ಎಂಟು ಬಂತು. ಬಟ್ ನಮ್ಮ ವ್ಯಾಲ್ಯೂ ಆಫ್ ಬಿ ಕಂಡುಹಿಡಿಬೇಕು, ಬಿ ವ್ಯಾಲ್ಯೂನ ಕಂಡುಹಿಡಿಬೇಕಾಗಿದೆ. ಸೊ ಬಿ ಎಷ್ಟನೇದು? ಒಂದು ಎರಡು ಮೂರು, ಮೂರನೇ ಟರ್ಮ್ ಇದೆ. ಸೊ ಎ ತ್ರೀ ಈಸ್ ನಥಿಂಗ್ ಬಟ್ ಅವರ್ ಬಿ. ಎ ತ್ರೀ ಅಂದರೆ ಏನು? ಎ ಪ್ಲಸ್ ಟೂ ಡಿ. ಎ ಪ್ಲಸ್ ಟೂ ಡಿ. ಇಲ್ಲಿ ಎ ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ, ಡಿಫ್ರೆನ್ಸ್ನು ಗೊತ್ತಾಗಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ, ವಿ ವಿಲ್ ಗೆಟ್ ದ ಆನ್ಸರ್. ಸಿಂಪಲ್. ಸೊ ನಾವು ಎ ತ್ರೀ ಈಸ್ ನಥಿಂಗ್ ಬಟ್ ಅವರ್ ಬಿ. A value is 4 plus 2 into D value calculate madidivi 8. So 4 plus 2 into 8 is 16. 16 plus 4 is nothing but 20. So A3 is equal to 20. A3 andre eno? That is B. So A3 is nothing but our B. Therefore that B value is 20. Adhe rithiyagi nivu A value nu kandidibodu. A is nothing but second term. A2 is equal to enagutte? A plus D agutte. A plus D. ಇಲ್ಲಿ ಯಾವುದು ಮಿಸ್ಸಿಂಗ್ ಇರ್ತದಲ್ಲ ಆ ಟರ್ಮ್ ಎಷ್ಟನೇದು ಅನ್ನೋದು ನೋಡಬೇಕು ನೀವು. ಉದಾಹರಣೆಗೆ ಇದು ಒಂದು ಎರಡು ಮೂರನೇದಿದೆ, ಮೂರನೇದಿರೋದ್ರಿಂದ ಎ ಪ್ಲಸ್ ಟೂ ಡಿ ಅಂತ ತಗೋದಿವಿ. ಒಂದು ವೇಳೆ ಅದು ಏಳನೇದಿತ್ತಂದರೆ ಬಿ ವ್ಯಾಲ್ಯೂ ಬಿ ಏಳನೇ ಸ್ಥಾನದಲ್ಲಿತ್ತಂದರೆ ಎ ಪ್ಲಸ್ ಸಿಕ್ಸ್ ಡಿ ಅಂತ ತೆಗೆದುಕೊಳ್ಬೇಕು. ಎ ಮತ್ತು ಡಿ ವ್ಯಾಲ್ಯೂಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆವಾಗ ನೀವು ಬೆಲೆಯನ್ನು ಈಸಿಯಾಗಿ ಕಂಡುಹಿಡಿಬೋದು. ಸೊ ದಿಸ್ ಈಸ್ ದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಇನ್ನೂ ಕೆಲವೊಂದೆರಡು ಮೂರು ಎಕ್ಸಾಂಪಲ್ಸ್ ಬೇಕು. ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 19. ದೀಸ್ ಆರ್ ಆಲ್ ದ ಕ್ವಶನ್ಸ್ ಫ್ರಮ್ ದ ಮಾಡೆಲ್ ಕ್ವಶನ್ ಪೇಪರ್. ಇವೆಲ್ಲವೂ ಏನಪ್ಪ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ಕೆಲವರು ಎಕ್ಸ್ಪರ್ಟ್ಸ್ ತೆಗೆದಿರ್ತಕ್ಕಂಥ ಕ್ವಶನ್ಸು. ಇವೆಲ್ಲನೂ ನೀವು ಫಾಲೋ ಮಾಡಿದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟ ಹಾಗೆ ಐದು ಪ್ರಶ್ನೆಗಳು ಬರ್ತವೆ. ಯು ಆರ್ ಗೆಟಿಂಗ್ ದ ಫೈವ್ ಕ್ವಶನ್ ಎಕ್ಸಾಮಿನೇಷನ್, ಇಟ್ ಮೀನ್ಸ್ ಫೈವ್ ಮಾರ್ಕ್ಸ್ ಯು ವಿಲ್ ಗೆಟ್ ಫ್ರಮ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯೂಶ್ವಲಿ ದಟ್ ಇಸ್ ಕ್ವಶನ್ ನಂಬರ್ 5, 6, 7, 8, 9. ಪ್ರಶ್ನೆ ಐದರಿಂದ ಹಿಡಿದು ಒಂಬತ್ತನೇ ಪ್ರಶ್ನೆಯವರೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಹೋದಾಗ ಐದು ಪ್ರಶ್ನೆಗಳಿವೆ. ಇನ್ನು ಎಲ್ಲನೂ ಪ್ರಿಪೇರ್ ಮಾಡ್ಬೋದು. ಓಕೆ, ಕಮ್ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಮತ್ತೊಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಏನಪ್ಪ ಅಂತಂದರೆ ಎರಡು ಸಮಾಂತರ ಶ್ರೇಣಿಗಳಿವೆ, ಆ ಎರಡೂ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಸೇಮ್. ಆದರೆ ಮೊದಲನೇ ಶ್ರೇಣಿಯ ಮೊದಲನೇ ಪದ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಎ ಪಿ ಈಸ್ 5. ಮೊದಲನೇ ಶ್ರೇಣಿಯ ಮೊದಲನೇ ಪದ 5, ಅದೇ ರೀತಿಯಾಗಿ ಎರಡನೇ ಶ್ರೇಣಿಯ ಮೊದಲನೇ ಪದ ಅದು 8. ಇದು ಫಸ್ಟ್ ಎ ಪಿ ಮೊದಲನೇ ಶ್ರೇಣಿ, ಮೊದಲನೇ ಸಮಾಂತರ ಶ್ರೇಣಿ. ಇದು ಎರಡನೇ ಸಮಾಂತರ ಶ್ರೇಣಿ, ದಿಸ್ ಈಸ್ ಸೆಕೆಂಡ್ ಎ ಪಿ. ಇವುಗಳ ನಡುವಿನಲ್ಲ ಇವೆರಡೂ ಶ್ರೇಣಿಗಳ ವ್ಯತ್ಯಾಸ ಒಂದೇ ಆಗಿದೆ. ಇದರದ್ದು ಎಷ್ಟು ವ್ಯತ್ಯಾಸ ಇತ್ತಲ್ಲ, ಇದರದ್ದು ಅಷ್ಟೇ ವ್ಯತ್ಯಾಸ ಇದೆ. ಹಾಗಿದ್ರೆ ವ್ಯತ್ಯಾಸ ಡಿ ಅಂತ ತಿಳ್ಕೊಂಬಿಡೋಣ. ಸೊ ಹಾಗಿದ್ರೆ ಇದು ಮೊದಲನೇ ಪದ ಆಯಿತು, ಎರಡನೇ ಪದ ಎಷ್ಟಾಗುತ್ತೆ? 5 + d. ಮೂರನೇ ಪದ ಎಷ್ಟಾಗುತ್ತೆ? 5 + 2d. ಯಾಕಂದರೆ ಜನರಲ್ ಫಾರ್ಮ್ ಏನು ಹೇಳ್ತದಪ್ಪ ಅಂದರೆ a + d, a + 2d, a + 3d. ಈ ರೀತಿಯಾಗಿ ಎ ಫಿಕ್ಸ್ ಇದೆ, ಮೊದಲನೇ ಪದ a + d, a + 2d, a + 3d, ಈ ರೀತಿಯಾಗಿ ಹೋಗುತ್ತೆ. ಸೊ ಎರಡನೇ ಶ್ರೇಣಿಯ ಮೊದಲನೇ ಪದ ಇದೆ 8, ಹಾಗಿದ್ರೆ ಎರಡನೇ ಪದ a + 8 + 2d, ಮೂರನೇ ಪದ 8 + 2d. ಇನ್ನು ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದರೆ ಆ ಎರಡೂ ಶ್ರೇಣಿಗಳ ನಡುವಿನ ಮೂರನೇ ಪದಗಳ ನಡುವೆ ಇರುವಂಥ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಈಸ್ ದ ಫಸ್ಟ್ ಟರ್ಮ್ ಹಿಯರ್. ದಿಸ್ ಈಸ್ ಫಸ್ಟ್ ಟರ್ಮ್ a1 a2 a3. ಈ ಎರಡು ಪದಗಳ ನಡುವಿನ ವ್ಯತ್ಯಾಸ ಎಷ್ಟು? ಈ ರೀತಿಯಾಗಿ ಕೇಳ್ತಿರ್ತಾರೆ. ಸೊ ನಾವು ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ದ ಥರ್ಡ್ ಟರ್ಮ್ಸ್ ಆಫ್ ದೀಸ್ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್, ಈ ಶ್ರೇಣಿಯ ಮೂರನೇ, ಈ ಎರಡೂ ಶ್ರೇಣಿಗಳ ಮೂರನೇ ಪದಗಳ ನಡುವಿನ ವ್ಯತ್ಯಾಸ. ಸೊ ಹಾಗಿದ್ರೆ 8 + 2d ಇದೆ ಥರ್ಡ್ ಎರಡನೇ ಶ್ರೇಣಿಯ ಮೂರನೇ ಪದ. ಅದೇ ರೀತಿಯಾಗಿ ಮೊದಲನೇ ಶ್ರೇಣಿಯ ಮೂರನೇ ಪದ 5 + 2d ಇದೆ, ಸಾರಿ 5 + 2d ಇದೆ. ಇವುಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ. ಸೊ ಡಿಫ್ರೆನ್ಸನ್ನು ಕೇಳ್ತಿದ್ದಾರೆ. ಸೊ ನಾವು 8 + 2d, ದಟ್ ಈಸ್ 8 + 2d ಆ್ಯಸ್ ಇಟ್ ಈಸ್ ಬರೆಯೋಣ. ಮೈನಸ್ ಸೈನ್ ತಗೋತೀವಿ, ಮೈನಸ್ ಇಂಟು 5 - 5, ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು 2d ಮೈನಸ್ 2d ಆಯಿತು. ಇವಾಗ ಪ್ಲಸ್ 2d ಮೈನಸ್ 2d, ದಿ ಗೆಟ್ಸ್ ಕ್ಯಾನ್ಸಲ್ ಈಚ್ ಅದರ್. 8 - 5 ಈಸ್ ನಥಿಂಗ್ ಬಟ್ 3. ಹಾಗಿದ್ದರೆ ಈ ಎರಡೂ ಶ್ರೇಣಿಗಳ
ಮೂರನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ಪಾತಂದ್ರೆ 3. ಸೋ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಅವರು. ಏನು ಪಾತಂದ್ರೆ ಆಪ್ಷನ್ ಎ ಈಸ್ 3, ಆಪ್ಷನ್ ಬಿ ಈಸ್ 4, ಆಪ್ಷನ್ ಸಿ ಈಸ್ 5, ಆಪ್ಷನ್ ಡಿ ಈಸ್ 6. ಸೋ ದ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಕ್ವಶನನ್ನು ಸರಿಯಾಗಿ ನಾವೇನು ಮಾಡಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು. ಏನು ಕೇಳಿದ್ದಾರೆ, ಆ ಎರಡೂ ಸಮಾಂತರ ಶ್ರೇಣಿಗಳ ಮೂರನೇ ಪದಗಳ ನಡುವಿನ ವ್ಯತ್ಯಾಸ, ಮತ್ತು ಏನು ಹೇಳಿದಾರಪ್ಪ ಅಂದರೆ ಆ ಸಮಾಂತರ ಶ್ರೇಣಿಗಳ ವ್ಯತ್ಯಾಸ ಒಂದೇ ಆಗಿದೆ ಅಂತ ಹೇಳ್ತಿದ್ದಾರೆ, ಮತ್ತು ಸಮಾಂತರ ಶ್ರೇಣಿಯ ಪದಗಳನ್ನು ಕೊಟ್ಟಿದ್ದಾರೆ, ಮೊದಲನೇ ಪದಗಳನ್ನು. ಸೊ ಮೊದಲನೇ ಪದ 5 ಅಂತ ಕೊಟ್ಟಿದ್ದಾರೆ, ಎರಡನೇ ಸಮಾಂತರ ಶ್ರೇಣಿಯ ಪದ 8 ಅಂತ ಕೊಟ್ಟಿದ್ದಾರೆ. ಶ್ರೇಣಿಯನ್ನು ಬರೀತೀರಿ, ಮೂರನೇ ಪದ ಎಲ್ಲಿ ಬಂತು ಅಲ್ಲಿ ನೋಡ್ತೀರಿ, ಅವುಗಳ ನಡುವಿನ ವ್ಯತ್ಯಾಸವನ್ನು ತೆಗಿತೀರಿ. ಅದೇ ರೀತಿಯಾಗಿ 5ನೇ ಪದ 6ನೇ ಪದ ಕೇಳ್ಬೋದು, ಅಲ್ಲಿ ಎಲ್ಲಿ ಬರ್ತದಲ್ಲ ಅಲ್ಲಿ ವ್ಯತ್ಯಾಸವನ್ನು ತೆಗೆದು ಆ ವ್ಯಾಲ್ಯೂವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥದ್ದು. ಸೊ ಕಮ್ ಟು ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದೀಸ್ ಎಕ್ಸಸೈಸ್ ಆರ್ಥಮೆಟಿಕ್ ಪ್ರೋಗ್ರೆಷನ್. Now in this problem, if Sn is equal to 3n square plus n, then find A3. Sn value ಅನ್ನು ಕೊಟ್ಟಿದ್ದಾರೆ 3n square plus n ಅಂತೇಳಿ, ಆದರೆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ವೆನ್ ದೇ ಹ್ಯಾವ್ ಗಿವನ್ Sn ಆ್ಯಂಡ್ ದೇ ಆರ್ ಆಸ್ಕಿಂಗ್ ಎನಿ ಟರ್ಮ್, ಯಾವುದೇ ಟರ್ಮನ್ನು ಕೇಳಿದರೆ, ಸೊ ವಿ ಹ್ಯಾವ್ ಟು ಟೇಕ್ ಒನ್ ಫಾರ್ಮುಲಾ. ದಟ್ ಈಸ್, ಉದಾಹರಣೆಗೆ A3 ಕೇಳಿದ್ದಾರೆ ಪಾತಂದರೆ, ದಟ್ ಈಸ್ S3 minus S2. ಈಗ ಅಲ್ಲಿ ನೀವು ನೋಡಿದರೆ, ಉದಾಹರಣೆಗೆ A4 ಕೇಳಿದರೆ ಪಾತಂದರೆ, ಫೋರ್ತ್ ಟರ್ಮ್ ಕೇಳಿದರೆ, ಸಮ್ ಆಫ್ 4 ಟರ್ಮ್ಸ್ ಮೈನಸ್ ಸಮ್ ಆಫ್ 3 ಟರ್ಮ್ಸ್. ಹೌದಾ, ಪದಗಳ ಮೊತ್ತ ಗೊತ್ತಿದ್ದಾಗ, ಇಷ್ಟು ಪದಗಳ ಮೊತ್ತ ಗೊತ್ತಿರ್ತದಲ್ಲ, ಅದರ ಹಿಂದಿನ ಸಂಖ್ಯೆ ಪದಗಳ ಮೊತ್ತದಲ್ಲಿ ಕಳೆದಾಗ ಆ ಪದ ನಮಗೆ ಸಿಕ್ಬಿಡ್ತದೆ. ಸೊ A3 ಕೇಳಿದಾರೆ ಅಂದರೆ S3 minus S2, ಇಷ್ಟು ಮಾತ್ರ ನೀವು ನೆನಪಿಟ್ಕೊಂಬಿಡಿ. A5 ಕೇಳಿದರೆ S6 minus S5, ಈ ರೀತಿಯಾಗಿ. ಸೊ ನಾವು A3 ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಥರ್ಡ್ ಟರ್ಮ್ ಈಸ್ S3 minus S2. ನಾವು ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ Sn ಇಸ್ ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ n, ದೆನ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ A3. ಮೂರನೇ ಪದವನ್ನು ಕೇಳ್ತಿದ್ದಾರೆ, Sn ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಯಾವ ಪದವನ್ನು ಕೇಳಿದಾರಲ್ಲ, ಸೊ ಆ ಒಂದು ಫಾರ್ಮುಲಾ ನಮ್ಗೆ ಗೊತ್ತಿದೆ, A3 ಈಸ್ ಈಕ್ವಲ್ ಟು S3 minus S2. A5 ಕೇಳಿದರೆ, ಫಿಫ್ತ್ ಟರ್ಮ್ ಕೇಳಿದರೆ S5 minus S4. A10 ಕೇಳಿದರೆ, 10ನೇ ಪದ ಕೇಳಿದರೆ S10 minus S9. ಸೊ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ನಾವು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಫಾರ್ಮುಲಾಸನ್ನು ಉಪಯೋಗ ಮಾಡಿಕೊಂಡು ನಾವು ವ್ಯಾಲ್ಯೂವನ್ನು ತೆಗಿಬೋದು. S3 ಏನಾಗುತ್ತೆ ಇಲ್ಲಿ ನೋಡಿ, ಸೊ 3 into, ಇಲ್ಲಿ N² ಇದೆ, N² ಅಂದರೆ, ಸೊ ಫಸ್ಟ್ S3 ಕ್ಯಾಲ್ಕುಲೇಟ್ ಮಾಡೋಣ ಸಪ್ರೇಟಾಗಿ. ಐ ವಿಲ್ ಕ್ಯಾಲ್ಕುಲೇಟ್ S3 ಸಪ್ರೇಟ್ಲಿ. S3 ಈಸ್, ದಟ್ ಈಸ್ 3 into 3² + 3, ಅಂದರೆ 3n² + n ಇದೆ, ಎನ್ ಪ್ಲೇಸಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ 3² ಇಸ್ 9, 9 into 3 is 27, 27 + 3 ಈಸ್ ನಥಿಂಗ್ ಬಟ್ 30. ಇನ್ನು ಎಸ್ ಟು ವ್ಯಾಲ್ಯೂ, ಸೊ 3 into 2² + 3, ಎನ್ ಪ್ಲೇಸಲ್ಲಿ ಏನು ಮಾಡಿದ್ವಿ, 2 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಎನ್ ಪ್ಲೇಸಲ್ಲಿ 2, 2² is 4, 4 into 3 is 12, 12 + 2 ಈಸ್ ನಥಿಂಗ್ ಬಟ್ 14. ಇದು ಎಷ್ಟಾಯಿತು, 14 ಆಯಿತು. ಹಾಗಿದ್ರೆ S3 30 and S2 is 14. ಸೊ 30 minus 14 is 16. ಸೊ ದ ಥರ್ಡ್ ಟರ್ಮ್ ಈಸ್ 16. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಯು ಜಸ್ಟ್ ಮಾರ್ಕ್ ದಟ್ ಆ್ಯಂಡ್ ಡೋಂಟ್ ಅಂಡರ್ಲೈನ್. ನಿಮ್ಗೆ ತಿಳಿಸ್ಲಿಕ್ಕೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, OMR ಶೀಟಲ್ಲಿ ದಯವಿಟ್ಟು ನೀವು ಮಾರ್ಕ್ ಮಾಡಬೇಕು. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ನಾನು ಸಾಕಷ್ಟು ಒಂದು 20 ಎಕ್ಸಾಂಪಲ್ಗಳನ್ನು, ಇನ್ಕ್ಲೂಡಿಂಗ್ ದ ಕ್ವಶನ್ಸ್ ಫ್ರಮ್ ದ ಮಾಡೆಲ್ ಕ್ವಶನ್ ಪೇಪರ್ ಫ್ರಮ್ ದ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಕೊಟ್ಟಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಳಗೊಂಡಂತೆ ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಿದ್ದೀನಿ. ಎಲ್ಲ ಸಮಸ್ಯೆಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಭಾವಿಸ್ತೀನಿ. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್, ಯು ಕ್ಯಾನ್ ಸೆಂಡ್ ಮೀ ಇನ್ ಮೈ ಕಾಮೆಂಟ್ ಬಾಕ್ಸ್, ಐ ವಿಲ್ ಟ್ರೈ ಟು ರಿಪ್ಲೈ ದಿಸ್ ಆಲ್ ದ ಥಿಂಗ್ಸ್. ಸೊ ನಿಮಗೆ ಈ ವಿಡಿಯೋಲ್ಲಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಶೇರ್ ದಿಸ್ ಆಲ್ ದ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಆ್ಯಂಡ್ ಇಫ್ ಯು ಆರ್ ಅ ಟೀಚರ್ ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ಆಲ್ ದ ವಿಡಿಯೋಸ್ ಟು ದ ನೀಡಿ ಸ್ಟೂಡೆಂಟ್ಸ್. ಇಫ್ ಯು ಆರ್ ಪೇರೆಂಟ್ಸ್, ಪ್ಲೀಸ್ ಸೆಂಡ್ ದಿಸ್ ಆಲ್ ದ
ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ಇನ್ ನೀಡ್. ಈಗಿನ ಒಂದು ನೆಸೆಸಿಟಿ ಇದೆ ಏನಪ್ಪ ಅಂತಂದರೆ ಡ್ಯೂ ಟು ದ ಕೋವಿಡ್ 19 ಪ್ಯಾಂಡಮಿಕ್ ಮಕ್ಕಳಿಗೆ ಶಾಲೆಗಳಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಏನಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಖಾಂತರ ಪರೀಕ್ಷೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ನಡೆಸಬೇಕಂತೇಳಿ ಆ ನಿಟ್ಟಿನಲ್ಲಿ ಈ ಮೊದಲನೇ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಐ ವಿಲ್ ಕಮ್ ವಿತ್ ದ ನೆಕ್ಸ್ಟ್ ಒನ್ ಮೋರ್ ನ್ಯೂ ಚಾಪ್ಟರ್ ದಟ್ ಈಸ್ ಆನ್ ಟ್ರಿಗ್ನೋಮೆಟ್ರಿ. ಐ ಹೋಪ್ ಟ್ರಿಗ್ನೋಮೆಟ್ರಿ. ಸೊ ಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಡೂ ದ ವರ್ಕ್. ನೀವು ಪರೀಕ್ಷೆಯ ಒಂದು ಮೈಚಳಿಯನ್ನು ಬಿಡದೆ ಪರೀಕ್ಷೆಯ ತಯಾರಿಯನ್ನು ಮಾಡ್ತಾ ಇರಿ. ವಿಶ್ ಯು ಆಲ್ ದ ಬೆಸ್ಟ್. ಟೇಕ್ ಕೇರ್. ಬಾಯ್.